ಅಸ್ಮಿತೆಯ ನೆಲೆಗಳು. ನನಗೆ ಈ ವಿಷಯವನ್ನು ಕೊಟ್ಟಾಗ ದಿಗ್ಭ್ರಾಂತಳಾದೆ. ಕಾರಣ ಅತ್ಯಂತ ವಿಸ್ತೃತವಾದಂಥ ಒಂದು ವಿಷಯವನ್ನು ಕೇವಲ ಅರ್ಧ ಗಂಟೆಗಳಲ್ಲಿ ಹಿಡಿದಿಡೋದು ಬಹಳ ಕಷ್ಟದ ಕೆಲಸ. ಹಾಗಾಗಿ ಆದರೂ ಕೂಡ ನನಗೆ ಗೊತ್ತಿತ್ತು ಆಶಯ ನುಡಿ ರುದ್ರಮ್ಮ ಹಾಸನಾಳವರಿದ್ದಾಗ ಖಂಡಿತ ಶರಣೆಯರ ವಚನ ಸಾಹಿತ್ಯ ಮತ್ತು ಅವರ ಒಂದು ವಿಚಾರಧಾರೆಯನ್ನು ಅವರು ಮಂಡಿಸ್ತಾರೆ ಅನ್ನುವಂಥ ನಂಬಿಕೆಯ ಮೇರೆಗೆ ಅದನ್ನು ಹೊರತುಪಡಿಸಿ ಸೃಷ್ಟಿಯ ಹೆಸರು ಹೆಣ್ಣು, ಹೊತ್ತ ಭೂಮಿ ತಾಯಿ ಹೆಣ್ಣು, ಹರಿವ ನದಿಗಳು ಹೆಣ್ಣು, ಬೆಳೆಯುವ ಪಚ್ಚ ಪೈರುಗಳು ಹೆಣ್ಣು, ವಿದ್ಯೆ ಕಲಿಸುವ ಸರಸ್ವತಿ ಹೆಣ್ಣು, ಶಕ್ತಿ ದೇವತೆಗಳೆಲ್ಲವೂ ಹೆಣ್ಣು, ದುಡ್ಡು ಕೊಡುವ ಲಕ್ಷ್ಮಿ ಹೆಣ್ಣು, ಕಾನೂನು ದೇವತೆಯೂ ಹೆಣ್ಣು. ಮದುವೆಯಾದ ಮೇಲೆ ನಮಗೆ ತಮಗೆ ಜೀವನ ಕೊಟ್ಟು ತಮ್ಮ ಜೀವವನ್ನೇ ತೆಗೆದು ಈ ಹೆಣ್ಣಿಗೆ ಇಂದು ಆಕೆಯ ಅಸ್ಮಿತೆ ಮತ್ತು ಆಕೆ ಅಸ್ಮಿತೆಯ ನೆಲೆ ಕಂಡಿರುವಳೆ ಅಂತ ನೀವೆಲ್ಲ ಕುಂತಿರೋರು ನಿಮ್ಮನ್ನು ನೀವು ಒಂದ್ಸರಿ ಪ್ರಶ್ನೆ ಮಾಡಿಕೊಳ್ಳಿ. ಕಾರಣ ಭಾರತ ದೇಶದಲ್ಲಿ ಮಹಿಳಾ ಅಸ್ಮಿತೆಯನ್ನು ನಾವೇನಾದರೂ ಅವಲೋಕನ ಮಾಡ್ತಾ ಮಾತಾಡಬೇಕು ಆದರೆ ಎರಡು ವಿಷಯಗಳನ್ನು ಮಾನದಂಡವಾಗಿಟ್ಟುಕೊಂಡು ನಾವು ಮಾತನಾಡಬೇಕಾಗುತ್ತೆ. ಒಂದು ಶೋಷಣೆ, ಮತ್ತೊಂದು ವಿಮೋಚನೆ. ಯಾಕೆ ಈ ಎರಡು ಪದಗಳು ಇಲ್ಲದೆ ಮಹಿಳಾ ಒಂದು ಅಸ್ಮಿತೆಯ ನೆಲೆಗಟ್ಟಿಗೆ ನಾವು ನ್ಯಾಯ ಒದಗಿಸಿಕೊಡೋದಕ್ಕೆ ಸಾಧ್ಯವೇ ಇಲ್ಲ? ಕಾರಣ ಎರಡನೇ ಶತಮಾನದ ಮನುವಾದ ಇಂದಿಗೂ ಕೂಡ ಪ್ರತಿಯೊಂದು ಕ್ಷೇತ್ರದಲ್ಲೂ ಮೂಗು ತೋರಿಸ್ತಾ ಇದೆ. ನಾವೇನಾದರೂ ಈ ದೇಶದಲ್ಲಿ ಸ್ವಾತಂತ್ರ್ಯವನ್ನು ಪಡೆಯದೆ ಒಂದು ವೇಳೆ ಸಂವಿಧಾನದ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನದಲ್ಲಿ 14ನೇ ಪರಿಚ್ಛೇದದಲ್ಲಿ ನಮಗೇನಾದರೂ ಮಹಿಳಾ ಸಮಾನತೆಯನ್ನು ನೀಡಿದ್ದೇ ಇಲ್ಲದೆ ಆಗಿದ್ದರೆ ಇವತ್ತು ನಾನು ಕೂಡ ಈ ವೇದಿಕೆ ಮೇಲೆ ನಿಂತು ಮಾತಾಡೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಅಂತಹ ನಿಷ್ಠೂರತನದಿಂದ, ಅಷ್ಟೊಂದು ಕೆಟ್ಟ ರೀತಿಯಿಂದ ಮಹಿಳೆಯನ್ನು ನಡೆಸಿಕೊಂಡಿರುವಂತಹ ಒಂದು ದೇಶ ಏನಾದರೂ ಇದ್ರೆ ಅದು ಭಾರತ ದೇಶ. ಯಾಕೆ ಅಂದರೆ ಇಂಥ ಸಾಹಿತ್ಯಿಕ ವೇದಿಕೆಯಲ್ಲಿ ವಾಸ್ತುವಂಶ ಮಾತನಾಡೋದು ಅತ್ಯಂತ ಸೂಕ್ತ ಅಂತ ನಾನು ಭಾವಿಸಿ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ. ಆಧುನಿಕ ಯುಗದ ಸಮಕಾಲೀನ ಮಹಿಳೆಯರ ಅಸ್ಮಿತೆಗೆ ನಾಲ್ಕು ಅಂಶಗಳನ್ನು ಕುರಿತು ಇಲ್ಲಿ ನಾನು ನನ್ನ ಸಣ್ಣ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ನಿಮಗೆಲ್ಲ ಗೊತ್ತಿದೆ, ಜಾಗತೀಕರಣ ಪ್ರಾರಂಭವಾದ ಮೇಲೆ ವಿಶ್ವವು ಒಂದು ಸಣ್ಣ ಹಳ್ಳಿಯಾಗಿ ಕಪಿಮುಷ್ಟಿಯಲ್ಲಿ ನಾವೆಲ್ಲರೂ ಇವತ್ತು ಮೊಬೈಲ್ ಮುಖಾಂತರ ನೋಡ್ತಾ ಇದ್ದೀವಿ. ಅದು ಎಷ್ಟು ಮಟ್ಟಿಗೆ ಪ್ರಭಾವ ಬೀರಿತು ಜಗತ್ತಿನ ಮೇಲೆ ಅಂದರೆ ತುಂಬ ತ್ವರಿತಗತಿಯಲ್ಲಿ ವಿಶ್ವ ಬೆಳೀತಾ ಹೋಗುತ್ತೆ. ಮಾಹಿತಿ ತಂತ್ರಜ್ಞಾನ ಬೆಳೆದಾದ್ಮೇಲಂತೂ ಮಹಿಳೆಯರಿಗೆ ಅನೇಕ ಅವಕಾಶಗಳು ಒದಗಿ ಬರ್ತವೆ. ಎಲ್ಲ ಕ್ಷೇತ್ರದಲ್ಲೂ ಮಹಿಳೆ ತನ್ನ ಸಾಧನೆಯನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತವೆ, ಮಾಡಿದಳು ಕೂಡ. ಹಾಗೆ ತನಗೆ ಸಿಕ್ಕಂತಹ ಎಲ್ಲ ಅವಕಾಶಗಳ ಕ್ಷಮತೆಯನ್ನು ಸದೃಢತೆಯಿಂದ ನಿರ್ವಹಿಸೋದ್ರ ಮೂಲಕ ಜಗತ್ತಿಗೆ ತನ್ನ ಶಕ್ತಿಯನ್ನು ತೋರಿಸಿದರೂ ಕೂಡ ಸಾಧನೆಗೈದ ಮಹಿಳೆಯರು ಶೋಷಣೆಗೆ ಒಳಪಟ್ಟಿಲ್ಲವೇ? ಇದು ಮಹಿಳಾ ಅಸ್ಮಿತೆಯ ಕುರಿತು ನಾವು ಇವತ್ತು ಪ್ರಶ್ನೆ ಮಾಡಬೇಕಂತ ಅನಿವಾರ್ಯತೆ ನಾವೆಲ್ಲ ಬಂದು ನಿಂತಿದ್ದೀವಿ. ಹಾಗೆಯೇ ಸ್ವತಂತ್ರ ಭಾರತದಲ್ಲಿ ನಾವು ಭಾರತೀಯ ಮಹಿಳೆಯರು ನಿಜವಾಗ್ಲೂ ಸ್ವಾತಂತ್ರ್ಯವನ್ನು ಪಡೆದಿದ್ದೀವಿಯೇ ಅನ್ನೋಂಥ ಒಂದು ಪ್ರಶ್ನೆ ನಮಗೆ ನಾವೇ ಹಾಕಿಕೊಳ್ಳಬೇಕಾದಂಥ ಅನಿವಾರ್ಯತೆ ಸಂದಿಗ್ಧತೆಯಲ್ಲಿ ನಾವೆಲ್ಲ ಇದ್ದೀವಿ. ನಿಮಗೆಲ್ಲ ತಿಳಿದಿರುವ ಹಾಗೆ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಬಂದ ದಿನ ಒಂದು ಮಾತನ್ನು ಹೇಳ್ತಾರೆ, ಎಂದು ಈ ದೇಶದಲ್ಲಿ ನಡುರಾತ್ರಿಯಲ್ಲಿ ನಿರ್ಭೀತಿ ಇದ್ದ ಒಬ್ಬಂಟಿ ಹೆಣ್ಣು ಓಡಾಡುವಳು ಅಂದೇ ಈ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಬಂದ ಹಾಗೆ, ಅದಿನ್ನೂ ಕೂಡ ಮರೀಚಿಕೆಯಾಗಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಈ ಒಂದು ಶೋಷಣೆ, ಈ ಶೋಷಣೆಯಿಂದ ಮಹಿಳೆಯ ವಿಮೋಚನೆ, ಇವುಗಳನ್ನು ನಾಲ್ಕು ಅಂಶಗಳಾಗಿ ನಾವೇನಾದರೂ ವಿಂಗಡಣೆಯನ್ನು ಮಾಡಿದರೆ ಮಹಿಳೆಯನ್ನು ಯಾವ್ಯಾವ ರೀತಿ ಶೋಷಣೆಯಲ್ಲಿ ಪರೋಕ್ಷವಾಗಿ ನಮ್ಮನ್ನು ತುಳಿತಾ ಇದ್ದಾರೆ ಅನ್ನೋದಕ್ಕೆ ಪರಂಪರೆಯ ರೂಪದಲ್ಲಿ ನಮ್ಮ ಶೋಷಣೆಯಾಗ್ತಾ ಇದೆ, ಮೌಲ್ಯಗಳ ರೂಪದಲ್ಲಿ ನಮ್ಮ ಶೋಷಣೆಯಾಗ್ತಾ ಇದೆ, ಬೌದ್ಧಿಕ ನೆಲೆಗಟ್ಟಿನ ರೂಪದಲ್ಲಿ ನಮ್ಮ ಶೋಷಣೆ ಆಗ್ತಾ ಇದೆ, ಸಾಂಸ್ಕೃತಿಕ ರಾಜಕಾರಣದ ರೂಪದಲ್ಲಿ ನಮ್ಮ ಶೋಷಣೆ ಆಗ್ತಾ ಇದೆ. ಏನಿದು ಪರಂಪರೆಯ ರೂಪದಲ್ಲಿ ಮಹಿಳಾ ಅಸ್ಮಿತೆ ಅಂದರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ ಇತಿಹಾಸ ಎಂದು ಪರಂಪರೆಯಲ್ಲ, ಇತಿಹಾಸದಿಂದ ಬೇಡವಾಗಿದ್ದನ್ನು ಕಳಚಿಕೊಂಡು
ಬೇಕಿರುವುದನ್ನಷ್ಟೇ ಮುಂದುವರಿಸಿಕೊಂಡು ಹೋಗುವುದಕ್ಕೆ ಪರಂಪರೆ ಅಂತ ಹೇಳಕ್ಕೆ ಸಾಧ್ಯ. ಆ ಪರಂಪರೆಯನ್ನು ನಾವು ಇವತ್ತು ನಮ್ಮ ಸಮಾಜದಲ್ಲಿ ಮುಕ್ತವಾಗಿ ಕಾಣ್ತಾ ಇದ್ದೀವಿ. ಬೇಡವಾಗಿರುವುದನ್ನೇ ನಮ್ಮ ಮಹಿಳೆಯರ ಮೇಲೆ ಹೇರ್ತಾ ಇರುವಂತಹ ಈ ಸಮಾಜದಲ್ಲಿ ಪರಂಪರೆಯ ಮೂಲಕ ನಮ್ಮನ್ನಾಳುವ ಈ ಸಮಾಜ, ನಾನು ಪುರುಷರು ಅಂತ ಪದೇ ಪದೇ ಒತ್ತಿ ಹೇಳಿದಾಗ ದಯವಿಟ್ಟು ಇಲ್ಲಿ ಕುಳಿತಂತಹ ಸ್ತ್ರೀವಾದಿ ಪುರುಷರನ್ನ ಹೊರತುಪಡಿಸಿ ಸ್ತ್ರೀಯರನ್ನ ಶೋಷಣೆಗೆ ಒಳಪಡಿಸುವಂತಹ ಪುರುಷರಿಗೆ ಉದ್ದೇಶಿಸಿ ನಾನು ಮಾತಾಡ್ತಾ ಇದ್ದೀನಿ ಅಂತ ತಾವೆಲ್ಲ ದಯವಿಟ್ಟು ಭಾವಿಸಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳಿಯ ವಿನಂತಿಯನ್ನ ಮಾಡ್ಕೋತಾ ಇದ್ದೀನಿ. ದಯವಿಟ್ಟು ನಾನು ಆಗ್ಲೇ ಮಾತಾಡ್ತಾ ಮಾಧ್ಯಮ ಮಿತ್ರರಿಗೂ ನಾನು ಅವ್ರಿಗೆ ಅಡ್ರೆಸ್ ಮಾಡಬೇಕಾಗಿತ್ತು, ಕ್ಷಮೆ ಇರಲಿ, ಅವ್ರಿಗೂ ಕೂಡ ನಾನು ಕ್ಷಮೆಯನ್ನ ಯಾಚಿಸ್ತಾ ಎಲ್ಲ ಒಂದು ಕ್ಷೇತ್ರದಲ್ಲಿಯೂ ಕೂಡ ಮಹಿಳೆಯನ್ನ ಎತ್ತಿ ಹಿಡಿಯುವಂತಹ ಪುರುಷರು ಬಹಳಷ್ಟು ಜನ ಇದ್ದಾರೆ. ಅದು ಕೇವಲ 10% ಮಾತ್ರ. 90% ಮಹಿಳೆಯನ್ನ ದಮನಿತಳನ್ನಾಗಿಯೇ ದಲಿತಳನ್ನಾಗಿಯೇ ನೋಡುವ ಸಮಾಜ ಈ ನಮ್ಮ ಸುತ್ತಮುತ್ತ ಇದೆ ಅನ್ನೋದನ್ನ ನಾನು ನಿರ್ಭೀತಿಯಿಂದ ನೋಡೋದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿದೆ, ಆಧುನಿಕತೆಯನ್ನ ನಾವು ಒಪ್ಕೊಂಡ್ಮೇಲೆ ಅತ್ಯಂತ ತ್ವರಿತಗತಿಯಾಗಿ ನಾವು ಆಧುನಿಕತೆಯನ್ನ ವಸ್ತುಗಳ ಮೂಲಕ ಅಪ್ಕೊಳ್ತಾ ಇದ್ದೀವಿ. ಆದರೆ ಆಂತರಿಕವಾಗಿ ಸಮಾಜ ಆಧುನಿಕತೆಯನ್ನ ಒಪ್ಕೊಳ್ತಾ ಇಲ್ಲ ಅನ್ನೋದು ಕಟಸತ್ಯ. ಜಾಗತೀಕರಣದ ನಂತರ ಮೇಲ್ನೋಟಕ್ಕೆ ಭಾರತದ ಮಹಿಳೆಯರು ಆರ್ಥಿಕವಾಗಿ ಸಾಮಾಜಿಕವಾಗಿ ಪ್ರಗತಿಯ ಹಾದಿಯಲ್ಲಿ ಇರುವಂತೆ ಕಂಡರು ಆಕೆಯ ಶೋಷಣೆಯ ರೂಪ ರೂಪಾಂತರಗೊಳ್ಳುತ್ತಾ ಇದೆ. ದಯವಿಟ್ಟು ಈ ಮಾತನ್ನ ಗಮನಿಸಬೇಕು, ಶೋಷಣೆ ರೂಪಾಂತರಗೊಳ್ಳುತ್ತಾ ಇದೆ, ಅದು ತನ್ನ ನೆಕ್ಸ್ಟ್ ಲೆವೆಲ್ನ ರೀಚ್ ಆಗ್ತಾ ಇದೆ. ಯಾವ ರೀತಿ ಅಂತ ಇಲ್ಲಿ ನಾನು ಬಿಡಿಸಿ ಹೇಳೋದಾದ್ರೆ ನೋಡಿ, ಒಂದು ಕುಟುಂಬವನ್ನ ಉದಾಹರಣೆಯಾಗಿ ತೆಗೆದುಕೊಂಡಾಗ ಒಬ್ಬ ತಾಯಿ ತಂದೆ, ತಾಯಿ ಒಬ್ಬ ಹೆಣ್ಣಾಗಿ ತನ್ನ ಮಗಳನ್ನು ಕಾಣುವ ರೀತಿಯಲ್ಲಿ ಸೊಸೆಯನ್ನು ಕಾಣುವುದಿಲ್ಲ. ಒಬ್ಬ ಸೊಸೆ ಹೆಣ್ಣಾಗಿ ತನ್ನ ತಾಯಿಯನ್ನು ಕಂಡಂತೆ ತನ್ನ ಅತ್ತೆಯನ್ನು ಕಾಣುವುದಿಲ್ಲ. ಇದು ಕುಟುಂಬದಲ್ಲಿ ಒಳಗಾಗುವ ಮಹಿಳಾ ದೌರ್ಜನ್ಯ, ಮಹಿಳೆ ಮಹಿಳೆಗೆ ಶತ್ರುವಾಗಿ ನಿಲ್ಲುವಂತ ಒಂದು ನಿದರ್ಶನ. ಹಾಗೆಯೇ ಆ ಕುಟುಂಬದಲ್ಲಿ ಇರುವಂತಹ ಪುರುಷ ತನ್ನ ಕುಟುಂಬದಲ್ಲಿರುವ ಮಹಿಳೆಯರು ಮಾತ್ರ ಪರಂಪರೆಯ ನೆಪದಲ್ಲಿ ಪೂಜಿಸುವಂತಹ ಒಂದು ಮನಸ್ಥಿತಿಯನ್ನು ಹೊಂದಿರುತ್ತಾನೆ. ಅದೇ ಸಮಾಜದಲ್ಲಿರುವ ಬೇರೆ ಮಹಿಳೆಯರ ಬಗ್ಗೆ ತುಚ್ಛವಾಗಿ ತನ್ನ ನಿರ್ಣಯವನ್ನು ಮಂಡಿಸುವಂತಹ ಮಟ್ಟಕ್ಕೆ ಆ ಪುರುಷ ನಿಲ್ತಾನೆ. ಹಾಗಾಗಿ ಪುರುಷ ಹೊರಜಗತ್ತಿನ ಮಹಿಳೆಯ ಮೇಲೆ ಸವಾರಿ ಮಾಡ್ತಾ ಇದ್ರೆ ಮಹಿಳೆ ತನ್ನ ಕುಟುಂಬದಲ್ಲಿ ತಾನೇ ಶತ್ರುವಾಗಿ ನಿಂತು ಬಿಡ್ತಾಳೆ. ಇದಕ್ಕೆ ಹೇಳ್ತೀವಿ ನಾವು, ಮಹಿಳೆಯಲ್ಲಿ ಕೂಡ ಒಬ್ಬ ಪುರುಷ ಪ್ರತ್ಯಕ್ಷವಾಗಿ ಬಿಡ್ತಾನೆ ಅಂತ. ಪುರುಷ ಅಂದ್ರೇ ಹೇರಿಕೆ, ಪುರುಷತ್ವ ಅಂದ್ರೇ ಹೇರಿಕೆ ಪದದ ಅರ್ಥ, ಅದನ್ನ ಹೇರೋದಕ್ಕೆ ಪ್ರಯತ್ನ ಪಡ್ತಾನೆ. ಹಾಗಾಗಿ ನಮ್ಗೆಲ್ಲ ಗೊತ್ತಿದೆ, ಹಿಂದೆ ನಮ್ಮ ಪರಂಪರೆಯ ನೆಪದಲ್ಲಿ ದೇವದಾಸಿ ಪದ್ಧತಿ, ಸತಿಗಮನ ಪದ್ಧತಿ, ವೇಷವಾಟಿಕೆ, ವೈಧವ್ಯದ ಮೌಢಾಚರಣೆ, ಈ ರೀತಿಯ ಹಿಂಸೆಗಳ ಚೌಕಟ್ಟಿನಲ್ಲಿ ಆಕೆಯನ್ನು ಬಂಧಿಸಿ ಆಕೆಯ ಬದುಕಿನ ಅಸ್ಮಿತೆಯನ್ನೇ ಕತ್ತು ಹಿಸುಗಿ ಕೊಂದಂತಹ ಸಮಾಜ ನಮ್ಮದು. ಇದು ಬದಲಾದ ರೂಪದಲ್ಲಿ ಇದರ ಸ್ವರೂಪ ಬದಲಾವಣೆಯಾಗಿದೆ, ಇದರ ಚಟುವಟಿಕೆ ನಿರಂತರವಾಗಿ ಸಾಗ್ತಾ ಇದೆ. ಆದರೆ ಸಮಾಜದ ಮುಖ್ಯವಾಹಿನಿಯಲ್ಲಿ ನಾವು ಇದನ್ನ ಚರ್ಚಿಸೋದಕ್ಕೂ ಹೋಗದೆ ಕತ್ತಲ ಕೋಣೆಯಲ್ಲಿ ಇದು ವಿಜೃಂಭಿಸ್ತಾ ಇದೆ ಅನ್ನೋದನ್ನ ನಾವೆಲ್ಲರೂ ನೆನಪಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ, ವಿದ್ಯಾವಂತರು ಮತ್ತು ಪ್ರಜ್ಞಾವಂತರು. ಹಾಗೆ ಎರಡನೆಯದಾಗಿ ಮೌಲ್ಯಗಳ ರೂಪದಲ್ಲಿ ಮಹಿಳೆಯರ ಅಸ್ಮಿತೆ ಅನ್ನೋದನ್ನ ನಾವು ಅವಲೋಕನ ಮಾಡಿಕೊಂಡಾಗ ಸಾರ್ವಜನಿಕ ಕ್ಷೇತ್ರದಲ್ಲಿ ಮಹಿಳೆ ವೈಚಾರಿಕ ಮೌಲ್ಯಗಳನ್ನು ಅಳವಡಿಸಿಕೊಂಡಾಗ ಪುರುಷ ಮತ್ತು ಮಹಿಳೆ ಇಬ್ಬರ ದೌರ್ಜನ್ಯಗಳನ್ನು ವೈಚಾರಿಕತೆ ಉಳ್ಳ ಮಹಿಳೆ ಅನುಭವಿಸುವಂತ ಒಂದು ಪರಿಸ್ಥಿತಿಯನ್ನ ನಾವು ನೋಡ್ತಾ ಇರ್ತೀವಿ. ಅವಳನ್ನ ಮಾನಸಿಕವಾಗಿ ಚಿತ್ರಹಿಂಸೆ ಮಾಡೋದ್ರ ಮೂಲಕ ಅವಳ ಮೌಲ್ಯಾಧಾರಿತ ಬದುಕಿಗೆ ಪೆಟ್ಟನ್ನು ಕೊಡುವಂತ ಅನೇಕ ನಿದರ್ಶನಗಳನ್ನ ನಾವು ನೋಡಬಹುದು. ಹಾಗೆ ನಮ್ಮ ಭಾರತದ ವೈವಿಧ್ಯಮಯ ಸಮಾಜದಲ್ಲಿ ಹೆಣ್ಣು ಭಾವನಾತ್ಮಕವಾಗಿ ಹೆಚ್ಚು ಪೂಜೆ ಮಾಡಲ್ಪಡ್ತಾಳೆ. ನಿಮ್ಗೆಲ್ಲ ಗೊತ್ತಿದೆ, ನಮ್ಮ ದೇಶದಲ್ಲಿ ಭಾವನಾತ್ಮಕವಾಗಿ ಮಹಿಳೆಯನ್ನ ಬಹಳ ಪೂಜೆ ಮಾಡ್ತೀವಿ ನಾವು. ಆದರೆ ಆಂತರ್ಯದ ತುಮಲದಗಳ ಜೊತೆಗೆ ತನ್ನ ವೈಚಾರಿಕತೆ ಮೌಲ್ಯಗಳನ್ನು ಬೆನ್ನಿಗೆ ಕಟ್ಟಿಕೊಂಡು ಪುರುಷ ಸಮಾಜದ ಬಾಹ್ಯ ಪ್ರತಿಕ್ರಿಯೆಗಳಿಗೆ ಜೊತೆಗೆ ಸಂಘರ್ಷ ಮಾಡುತ್ತಾ ತನ್ನ ತಲ್ಲಣಗಳ ವಿಚಿತ್ರ ಪರಿಸ್ಥಿತಿಯಲ್ಲಿ ಆಕೆ ನಿರಂತರವಾಗಿ ಬದುಕಬೇಕಾಗಿರುವಂತಹ ಅನಿವಾರ್ಯತೆಯನ್ನ ನಾವು ಕಾಣ್ತಾ ಇರ್ತೀವಿ. ಮೌಲ್ಯಗಳನ್ನು ಕಟ್ಟಿಕೊಂಡ ಮಹಿಳೆ ಹೇಗೆ ಮಾನಸಿಕ ಅಭದ್ರತೆಗಳ
ಮಾಡ್ತಾಳೆ ಅಂದ್ರೆ ತನ್ನ ಜ್ಞಾನದ ಅರಿವಿನಾಳದಿಂದ ಕಂಡುಕೊಂಡ ಮೌಲ್ಯಾಧಾರಿತ ಬದುಕನ್ನು ಸ್ವಾತಂತ್ರ್ಯದಿಂದ ಅನುಭವಿಸಲು ಸಾಧ್ಯವಾಗದೆ ಅನೇಕ ಬಾರಿ ಆಕೆಗೆ ಆ ಒಂದು ವಿಷಯಕ್ಕೆ ಅವಳ ಕುಟುಂಬವೇ ಮಾರಕವಾಗಿ ಬಿಡುತ್ತೆ. ಇನ್ನು ಸಮಾಜ ಮುಕ್ತವಾಗಿ ವೈಚಾರಿಕತೆ ಉಳ್ಳ ಮಹಿಳೆಗೆ ಮುಕ್ತ ಅವಕಾಶ ಕೊಡುತ್ತದೆ. ಇವೆಲ್ಲ ಪ್ರಜ್ಞಾವಂತರು ವಿಚಾರ ಮಾಡಬೇಕಾಗುತ್ತೆ. ಆತ್ಮೀಯ ಶ್ರೋತೃಗಳೇ, ನೀವು ಇದುವರೆಗೂ ಕೇಳುತ್ತಿರುವಿರಿ ಗಂಗಾವತಿ ತಾಲೂಕು 8ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಗೋಷ್ಠಿ 6ರ ಪ್ರಮುಖ ವಿಷಯ ದಲಿತ ಮಹಿಳೆ ಯುವ ಚಿಂತನೆ. ಈ ಗೋಷ್ಠಿಯ ಮೊದಲ ವಿಷಯ ಮಹಿಳಾ ಅಸ್ಮಿತೆಯ ನೆಲೆಗಳು. ಈ ವಿಷಯವನ್ನು ಕುರಿತು ನಮ್ಮೊಟ್ಟಿಗೆ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳುತ್ತಿರ್ತಕ್ಕಂಥವರು ಶ್ರೀಮತಿ HM ಶೈಲಜಾ, ಬರಹಗಾರರು ಗಂಗಾವತಿ. ಇವರ ನುಡಿಗಳನ್ನು ನಾವು ಕೇಳುತ್ತಿದ್ದೇವೆ. ಹಾಗೆ ಮೂರನೇದಾಗಿ ಬೌದ್ಧಿಕ ನೆಲೆಗಟ್ಟಿನ ರೂಪದಲ್ಲಿ ಮಹಿಳಾ ಅಸ್ಮಿತೆ. ಇದೆಲ್ಲ ಒಂದು ಕನ್ನಡ ಸಾಹಿತ್ಯ ಪರಿಷತ್ತು ಎಂದ್ರೆ ಬೌದ್ಧಿಕ ಚಿಂತನೆ ಉಳ್ಳಂತಹ ಒಂದು ವೇದಿಕೆ ಅಂತ ನಾನಂತೂ ಭಾವಿಸ್ತಾ ಇದ್ದೀನಿ. ಹೆಣ್ಣಂದು ಕಲಿತರೆ ಶಾಲೆಯೆಂದು ತೆರೆದಂತೆ ಅಂತ ಹೇಳ್ತಾರೆ. ಹೆಣ್ಣು ಯಾವಾಗಲೂ ನಿರಂತರ ಕಲಿಯುವಂತಹ ಒಂದು ವಿಧೇಯ ವಿದ್ಯಾರ್ಥಿನಿ. ಅವಳು ಹುಟ್ಟಿದಾಗಿಂದ ಬರೀ ಶಾಲೆ ಕಾಲೇಜು ಮುಗಿದ ತಕ್ಷಣ ಅವಳಿಗೆ ಅಲ್ಲಿಗೆ ಮುಗಿಯೋದಿಲ್ಲ ಆಕೆಯ ಜೀವನ. ಆಕೆ ತನ್ನ ಬದುಕಿನವರೆಗೂ ನಿರಂತರವಾಗಿ ಬದುಕಿನ ಪಾಠಗಳನ್ನು ಕಲಿತು 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 ಪ್ರತಿ ಒಬ್ಬರಿಗೆ ಅನುಗುಣವಾಗಿ ಹೊಂದಿಕೊಂಡು ನಡೆಯೋದೇನಿದೆಯಲ್ಲ ಆ ಮಾನಸಿಕ ಹಿಂಸೆ ಆ ಮಹಿಳೆಗೆ ಗೊತ್ತು. ಅವಳ ಆಸೆಗಳನ್ನು ನಾವು ಕಟ್ಟಿ ಹಾಕೋದು, ಅವಳ ಭಾವನೆಗಳನ್ನು ಹಿಡಿದಿಡೋದು, ಅವೆಲ್ಲವುಗಳ ನಡುವೆ ತನ್ನ ಕುಟುಂಬಕ್ಕಾಗಿ ಮತ್ತೆ ಬೆಳಗ್ಗೆ ಎದ್ದು ನಗುಮುಖದಿಂದ ಇಡೀ ಕುಟುಂಬದ ನಿರ್ವಹಣೆ ಮಾಡುವ ಹೆಣ್ಣಿನ ಮನದ ಆಳದ ಮಾತುಗಳು ಇವತ್ತು ಅಡಿಗೆ ಅರಮನೆಯಲ್ಲಿಗೆ ಸೀಮಿತವಾಗಿದ್ದೇವೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ನಾವು ಹೆಣ್ಣನ್ನು ಕೇವಲ ಮನೆಯ ಗೃಹಲಕ್ಷ್ಮಿ ಎಂದರೆ ಸಾಕಾಗುವುದಿಲ್ಲ, ಹಾಗೆ ಸಮಾಜದ ಇರುವಿಕೆಯ ಸಾಕ್ಷಿ ಅಂತ ನಾವೆಲ್ಲರೂ ಅರ್ಥ ಮಾಡಿಕೊಂಡಾಗ ಮಾತ್ರ ಮಹಿಳಾ ಸಮಾನತೆ ಸಾಧ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕೇವಲ ಮಹಿಳೆ ಗೃಹಲಕ್ಷ್ಮಿ ಅಲ್ಲ, ಆಕೆಯನ್ನು ಸಾಂಸ್ಕೃತಿಕ ಪದಗಳಿಂದ ಕಟ್ಟಿ ಹಾಕಬೇಡಿ. ಆಕೆ ಈ ಸಮಾಜದ ಇರುವಿಕೆಯ ಸಾಕ್ಷಿ ಅನ್ನೋದನ್ನ ನಾವೆಲ್ಲರೂ ಎದೆಗೆಳಿಸ್ಕೊಳ್ಬೇಕಾಗತ್ತೆ, ಅರಗಿಸ್ಕೊಳ್ಬೇಕಾಗತ್ತೆ. ಯಾಕೆ ಮಾತನ್ನ ಹೇಳ್ತೀನಿ ಅಂದ್ರೆ, ಯಾರಾದ್ರೂ ಒಬ್ಬ ಮಹಿಳೆ ಪ್ರಬುದ್ಧಳಾಗಿ ಮನೆಯನ್ನು ಮತ್ತು ಹೊರಗಿನ ಜಗತ್ತನ್ನು ತನ್ನ ಬದುಕನ್ನು ಸ್ವಾಭಿಮಾನದಿಂದ ಕಟ್ಟಿಕೊಂಡು ತನ್ನ ಬದುಕು ನಿರ್ವಹಿಸುವಾಗ ಸಮಾಜ ಆಕೆಗೆ ಕೊಡುವ ಬಿರುದುಗಳು ಅತ್ಯಂತ ಅವಮಾನಕರ. ಅವಳು ಜೋರಾಗಿ ನಕ್ಕರೆ ಜರಿಯುವರು, ಅವಳು ಅತ್ತಾಗ ಕುಹಕವಾಡುವರು, ಅವಳು ನಿರ್ಭೀತಿಯಿಂದ ಓಡಾಡಿದರೆ ಗಯ್ಯಾಳಿ ಎನ್ನುವರು, ನೇರವಾಗಿ ಮಾತನಾಡಿದರೆ ಜಗಳಗಂಟಿ ಎನ್ನುವರು, ಅವಳು ತನ್ನ ಆಸೆ ಆಕಾಂಕ್ಷೆಗಳನ್ನು ಮುಕ್ತವಾಗಿ ಹೇಳಿಕೊಂಡರೆ ನಾಚಿಕೆಗೆಟ್ಟವಳು ಎನ್ನುವರು, ದಿಟ್ಟತನದಿಂದ ತನ್ನ ಬದುಕನ್ನು ಕಟ್ಟಿಕೊಂಡರೆ ಗಂಡು ಬೀರಿ ಎನ್ನುವರು. ಈ ರೀತಿ ಸಮಾಜ ಅನೇಕ ಟೀಕೆಗಳ ಸನ್ಮಾನಗಳನ್ನು ನಿರಂತರವಾಗಿ ನಮ್ಮ ಮಹಿಳೆಯರ ಮೇಲೆ ಏರ್ತಾ ಬಂದಿದೆ. ಅದನ್ನು ನಾವೆಲ್ಲರೂ ಅರಗಿಸ್ಕೊಳ್ಬೇಕಾಗಿದೆ, ಅದನ್ನು ಮೆಟ್ಟಿ ನಿಲ್ಬೇಕಾಗಿದೆ. ಅವಾಗಲೇ ಮಹಿಳಾ ಸಮಾಜಕ್ಕೆ ಒಂದು ಶಕ್ತಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದಕ್ಕೆ ಒಂದು ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಾದರೂ ಸಂವಿಧಾನದಲ್ಲಿ ನಮಗೆ ಮಹಿಳಾ ಸಮಾನತೆಯ ಅವಕಾಶವನ್ನೇನಾದರೂ ಕೊಟ್ಟಿಲ್ಲ ಅಂದಿದ್ರೆ, ವಿಚಾರ ಮಾಡಿ ಇಲ್ಲಿರುವ ಎಲ್ಲ ಮಹಿಳೆಯರು ನಾವೆಲ್ಲರೂ ಇಲ್ಲಿ ಬರಕ್ಕೆ ಸಾಧ್ಯ ಇತ್ತೆ? ನಮ್ಮ ಹೊಸಲನ್ನ ದಾಟಿ ನಾವು ಸಮಾಜದ ಬದುಕಿಗೆ ಕಾಲಿಡೋದಕ್ಕೆ ಈ ಒಂದು ಪುರುಷ ಪ್ರಧಾನವಾದ ಮನುವಾದಿಗಳು ನಮಗೆ ಅವಕಾಶ ಮಾಡಿಕೊಡ್ತಾ ಇದ್ರೆ ಅನ್ನೋದನ್ನ ನೀವೆಲ್ಲ ಚಿಂತೆ ಮಾಡ್ಬೇಕಾಗುತ್ತೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾಲ್ಕನೇದಾಗಿ ನಾನು ಮಾತನಾಡೋದೇ ಅದ್ಭುತವಾಗಿರುವಂತಹ ನನ್ನ ಮೆಚ್ಚಿನ ಒಂದು ವಿಷಯ ಸಾಂಸ್ಕೃತಿಕ ರಾಜಕಾರಣ. ಅತ್ಯಂತ ಶೋಚನೀಯ ಪರಿಸ್ಥಿತಿಯಲ್ಲಿ ಇವತ್ತು ಸಾಂಸ್ಕೃತಿಕ ರಾಜಕಾರಣ ನಮ್ಮ ದೇಶವನ್ನದಲ್ಲಿ ಅಟ್ಟಹಾಸದಲ್ಲಿ ಮೆರಿತಾ ಇದೆ. ಸಾಂಸ್ಕೃತಿಕ ರಾಜಕಾರಣ ಎನ್ನುವುದು ಸಾರ್ವಜನಿಕವಾಗಿ ಮಹಿಳೆಯರನ್ನ ಹರಣ ಮಾಡುತ್ತಿರುವ ಬ್ರಹ್ಮಾಸ್ತ್ರ ಎಂದರೆ ತಪ್ಪಾಗಲಾರದು. ದಯವಿಟ್ಟು ಇದನ್ನ ಪತ್ತೆ ಮತ್ತೆ ಹೇಳ್ತಾ ಇದ್ದೀನಿ. ನೀವೆಲ್ಲ ಮಹಿಳೆಯರು ಗಮನವಿಟ್ಟು ಕೇಳಿ. ಇಲ್ಲಿ ಬಂದಿರುವವರೆಲ್ಲರೂ ವೈಚಾರಿಕತೆ ಉಳ್ಳಂತಹ ಮೌಲ್ಯಾಧಾರಿತ ಮಹಿಳೆಯರಾಗಿರೋದ್ರಿಂದ ನಾನೆಲ್ಲ ನಿಮ್ಮೆಲ್ಲರಿಗೂ ವಿನಯದಿಂದ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಸೂಕ್ಷ್ಮವಾಗಿ ಅವಲೋಕನವನ್ನ ಮಾಡಿಕೊಳ್ಳಿ. ಸಾಂಸ್ಕೃತಿಕ ರಾಜಕಾರಣವೆಂದರೆ ಮಹಿಳೆಯ ಮೇಲಿನ ಬ್ರಹ್ಮಾಸ್ತ್ರ. ಇದನ್ನು ನಮ್ಮ ಮಹಿಳೆಯರು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಸಮಾಜದಲ್ಲಿ ಮಹಿಳೆಗೆ ಪೂಜ್ಯನೀಯ ಸ್ಥಾನಮಾನ ಕೊಟ್ಟರೂ ಸಮಾಜದ ಎದೆಯ ಭಾವದಲ್ಲಿ ಆಕೆಗೆ ಆ ಸ್ಥಾನವಿದೆಯೇ ಅನ್ನೋದನ್ನ ಅವಲೋಕನ ಮಾಡಿಕೊಳ್ಳಿ.
ಸಮಾಜದ ಎದೆಯಲ್ಲಿ ಮಹಿಳೆಗೆ ಗೌರವಿತ ಸ್ಥಾನ ಇದೆಯಾ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಿ. ಹಾಗೆಯೇ ಭಾರತ ದೇಶದಲ್ಲಿ ಸಾಂಸ್ಕೃತಿಕವಾಗಿ ಮಹಿಳೆಯರನ್ನು ಹೊಗಳಿ ಒಂದಕ್ಕೂ ಶೂಲಕ್ಕೆ ಏರಿಸಿ ಬೇಕಾದ ರೀತಿಯಲ್ಲಿ ಬೇಕಾದ ಹಾಗೆ ನಮ್ಮನ್ನು ಬಳಕೆ ಮಾಡಿಕೊಂಡು ಪುರುಷ ಸಮಾಜ ವ್ಯವಸ್ಥಿತವಾಗಿ ನಮ್ಮ ಮೇಲೆ ಶೋಷಣೆ ಮಾಡ್ತಾ ಇದೆ. ಇದಕ್ಕೆ ನಿದರ್ಶನವಾಗಿ ಅದನ್ನು ಮೆಟ್ಟಿ ನಿಲ್ಲುವಂತಹ ಶಕ್ತಿ ನಮಗೆ ಖಂಡಿತ ಬರಬೇಕು ಅಂತ ಹೇಳ್ತಾ ಇದಕ್ಕೆ ಒಂದೆರಡು ನಿದರ್ಶನವನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾವ ರೀತಿ ಸಾಂಸ್ಕೃತಿಕ ರಾಜಕಾರಣದಲ್ಲಿ ನಮ್ಮನ್ನ ವ್ಯವಸ್ಥಿತವಾಗಿ ಒಂದು ಚೌಕಟ್ಟಿನಲ್ಲಿ ನಮ್ಮನ್ನ ಕಟ್ಟಿ ಹಾಕ್ತಾ ಇದೆ ಪುರುಷ ಸಮಾಜ, ಮತ್ತು ಈ ಒಂದು ಅದರಲ್ಲೂ ಕೆಲವು ಮಹಿಳೆಯರು ಕೂಡ ಸೇರ್ಕೊಂಡಿರೋದು ವಿಪರ್ಯಾಸ, ಅದೊಂದು ದುರಂತ. ಒಂದೆರಡು ಉದಾಹರಣೆಗಳು ಹೇಳಬೇಕು ಅಂದ್ರೆ ಜನನಿ ಜನ್ಮ ಭವಿಷ್ಯ ಸ್ವರ್ಗಾದಪಿ ಗರಿಯಸಿ ಅಂತ ಎಲ್ಲಾ ವೇದಿಕೆ ಹೇಳ್ತಾರೆ. ಹೆತ್ತ ತಾಯಿ ಹೊತ್ತ ಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲು ಎಂದು ಹಾಡಿ ಹೊಗಳುವ ಈ ಸಮಾಜದಲ್ಲಿ ಹಿಂದೆಂದಿಗಿಂತಲೂ ಇದೇನಾದ್ರೂ ಜನನಿ ಜನ್ಮ ಭೂಮಿಷ್ಯ ಸ್ವರ್ಗಾದಪಿ ಗರಿಯಸಿ ಅನ್ನೋ ಮಾತನ್ನ ಸಮಾಜ ತನ್ನ ಎದೆಯೊಳಗೆ ಇಳಿಸ್ಕೊಂಡಿದ್ದೇ ಆಗಿದ್ರೆ ಇವತ್ತು ಸಮಾಜದಲ್ಲಿ ಇಷ್ಟೊಂದು ವೃದ್ಧಾಶ್ರಮಗಳನ್ನ ನಾವು ನೋಡ್ತಾ ಇದ್ವಾ? ಇವತ್ತು ಸಮಾಜದಲ್ಲಿ ಇಷ್ಟೊಂದು ಅಭಿಲಾಶ್ರಮಗಳನ್ನ ನಾವು ನೋಡ್ತಾ ಇದ್ವಾ? ಇದಕ್ಕೆ ಸಾಂಸ್ಕೃತಿಕ ರಾಜಕಾರಣ ಅಂತಾರೆ. ಹಾಗೆ ಇನ್ನೊಂದು ಮಾತುಗಳನ್ನ ಎಲ್ಲಾ ವೇದಿಕೆಯಲ್ಲಿ ಹೇಳ್ತಾ ಇರ್ತಾರೆ. ಯಾಕಂದ್ರೆ ವೇದಿಕೆಯನ್ನ ಹಿಡಿದಿಡಬೇಕು ಅಂದ್ರೆ ಇಂಥವೆಲ್ಲ ಮಾತುಗಳನ್ನ ಜನರನ್ನ ಚಪ್ಪಾಳೆ ತಟ್ಟಿಸ್ಕೊಳ್ಬೇಕು ಅಂತ ಕೆಲವೊಂದು ಶ್ಲೋಗನ್ಗಳನ್ನ ಹೇಳ್ತಾ ಇರ್ತಾರೆ. ಎತ್ರ ನಾರಸ್ತು ಪೂಜಂತೆ ತತ್ರ ರಮಂತೆ ದೇವತ ಅಂತ ಹೇಳ್ತಾರೆ. ಎಲ್ಲಿ ಸ್ತ್ರೀಯರನ್ನು ಗೌರವಿಸೋರೋ ಅಲ್ಲಿ ದೇವತೆಗಳು ವಾಸ ಮಾಡುತ್ತಾರೆ ಎನ್ನುವ ಮಂತ್ರವನ್ನ ಪಠಣೆ ಮಾಡ್ತಾರೆ. ಆದ್ರೆ ನಿಜ ಜೀವನದಲ್ಲಿ ಭಾರತದಲ್ಲಿ ಅಧಿಕೃತವಾಗಿ ಸರ್ಕಾರ ಬಿಡುಗಡೆ ಮಾಡಿದ ಅಂಕಿ ಅಂಶಗಳ ಪ್ರಕಾರ ಪ್ರತಿ 6 ಸೆಕೆಂಡಿಗೆ ಒಂದು ಅತ್ಯಾಚಾರ ನಡೀತಾ ಇದೆ. ಪ್ರತಿ 1 ಸೆಕೆಂಡಿಗೆ ಮಹಿಳೆಯನ್ನ ಮಾನಸಿಕವಾಗಿ ಚಿತ್ರಹಿಂಸೆ ಮಾಡೋದಕ್ಕೆ ಸಜ್ಜಾಗಿದೆ ಸಮಾಜ. ಅಲ್ಲದೆ ಲೈಂಗಿಕ ದೌರ್ಜನ್ಯಗಳು, ಮಕ್ಕಳ ಮೇಲೆ ನಡೆಯುತ್ತಿರುವಂತಹ ಸಾಮೂಹಿಕ ಅತ್ಯಾಚಾರಗಳು, ಆಸಿಡ್ ದಾಳಿಗಳು, ಲಿಂಗ ಭ್ರೂಣ ಹತ್ಯೆ, ಕುಸಿತಿರುವ ಮಹಿಳೆಯರ ಅನುಪಾತ, ಇವೆಲ್ಲವೂ ಇಂತಹ ಮಾತುಗಳಿಗೇನಾದ್ರೂ ನಿಜವಾಗ್ಲೂ ಈ ಸಮಾಜದಲ್ಲಿರುವ ಪುರುಷರು ಏನಾದ್ರೂ ಗೌರವಿಸಿದ್ರೆ ಇವೆಲ್ಲವೂ ಆಗೋದಕ್ಕೆ ಸಾಧ್ಯನಾ? ನೀವೆಲ್ಲ ವಿಚಾರ ಮಾಡಿ ನೋಡಿ, ನೀವೆಲ್ಲ ವಿಚಾರ ಮಾಡಿ ನೋಡಿ. ಹಾಗೆ ಇನ್ನೊಂದು ಶ್ಲೋಗನ್ನ ಹೇಳ್ತಿರ್ತಾರೆ ಎಲ್ಲ ಮದುವೆಯಲ್ಲೂ ನಿಜವಾಗ್ಲೂ ದುರಂತ ಏನು ಅಂದ್ರೆ, ಇವೆಲ್ಲ ಹೇಳಿದಾಗ ಮೊದಲು ಮಹಿಳೆಯರು ಚಪ್ಪಾಳೆ ತಡ್ತಾರೆ. ಇವೆಲ್ಲವನ್ನ ಹೇಳಿದಾಗ ಮೊದಲು ಮಹಿಳೆಯರು ಚಪ್ಪಾಳೆ ತಡ್ತಾರೆ. ನನಗೆ ತುಂಬಾ ಹಿಂಸೆ ಆಗ್ತಾ ಇರುತ್ತೆ ಆ ಸಂದರ್ಭದಲ್ಲಿ. ಕಾರ್ಯೇಶದಾಸಿ ಅಂತ ಮದುವೆ ಸಮಾರಂಭದಲ್ಲಿ ನಮಗೆ 7 ಮಂತ್ರಗಳನ್ನ ಮಹಿಳೆ ಹೀಗೆ ಇರಬೇಕು ಅಂತ ಮನು ನಮ್ಮ ಮೇಲೆ ಒತ್ತಾಯ ಇರುತ್ತಿಲ್ಲ, ಅಂದಿಂದ ಇಲ್ಲಿವರೆಗೂ ಪಾಲಿಸ್ತಾ ಬಂದಿದ್ದೀವಿ ನಾವು. ಅದರಲ್ಲಿ ಬಹಳ ಕೆಟ್ಟದಾಗಿರುವುದಂತ ಪ್ರಥಮ ಬಾರಿಗೆ ಹೇಳುವಂತ ಕಾರ್ಯೇಶದಾಸಿ, ದಾಸಿ ಎನ್ನುವ ಪದವೇ ದಾಸ್ಯದ ಸಂಕೇತ. ದಾಸಿ ಎನ್ನುವ ಪದವೇ ದಾಸ್ಯದ ಸಂಕೇತ ಆಗಿರುವಾಗ ಅದನ್ನ ನಮಗೆ ಸಾವಿರಾರು ಜನಗಳ ವೇದಿಕೆ ಮುಖಾಂತರ ನಮಗೆ ಬೋಧನೆ ಮಾಡಿಬಿಟ್ಟು ಕಳಿಸುವಂತಹ ಒಂದು ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ. ಹೀಗೆ ಶಾಸ್ತ್ರಗಳ ಮೂಲಕ, ಪೂಜೆ ಪುನಸ್ಕಾರಗಳ ನೆಪದಲ್ಲಿ, ವೃತ ಆಚರಣೆಗಳ ನೆಪದಲ್ಲಿ, ಕಲಶ ಕುಂಭಗಳ ನೆಪದಲ್ಲಿ, ವಸ್ತ್ರಾಲಂಕಾರದ ನೆಪದಲ್ಲಿ, ವೈದವ್ಯದ ಸಾಂಪ್ರದಾಯಿಕ ಮೌಢ್ಯಗಳ ನೆಪದಲ್ಲಿ ಅನೇಕ ರೀತಿ ಮಹಿಳೆಯರ ಮೇಲೆ ಸಾಂಸ್ಕೃತಿಕ ದಾಳಿ ಹೆಗ್ಗಿಲ್ಲದೆ ನಡೀತಾ ಇದೆ, ಹೆಗ್ಗಿಲ್ಲದೆ ನಡೀತಾ ಇದೆ. ಅದನ್ನೆಲ್ಲ ನಾವು ಮೌನವಾಗಿ ಸಹಿಸ್ತಾ ಕೂತ್ಕೊಂಡಿದ್ದೀವಿ, ಮೌನವಾಗಿ ಸಹಿಸ್ತಾ ಇದ್ದೀವಿ. ಅದಕ್ಕೆ ಬಹುಶಃ ಅವರು ಎಲ್ಲವನ್ನು ಮೀರಿ ಒಂದು ಮಾತನ್ನು ಹೇಳ್ತಾರೆ, ಮಹಿಳೆ ಸಹನೆಯಲ್ಲಿ ಸಹನಾಶೀಲದಲ್ಲಿ ಭೂಮಿ ತಾಯಿಯನ್ನ ಹೋಲ್ತಾಳೆ ಅಂತ. ಒಂದ್ ವೇಳೆ ಆ ಭೂಮಿ ತಾಯಿ ಏನಾದ್ರೂ ಬಾಯಿ ತೆರೆದ್ರೆ, ಒಂದ್ ವೇಳೆ ಏನಾದ್ರೂ ಆ ಭೂತಾಯಿ ಏನಾದ್ರೂ ಬಾಯಿ ತೆರೆದ್ರೆ ಸರ್ವನಾಶ ಅನ್ನೋದು ಈ ಪುರುಷ ಸಮಾಜ ತಿಳ್ಕೊಳ್ಬೇಕಾಗುತ್ತೆ ಅಂತ ಈ ಮೂಲದ ಕೇಳಕ್ ಇಷ್ಟಪಡ್ತಾ ಇದ್ದೀನಿ.